ಬಿಜೆಪಿ ಹತ್ತಿದ್ದ ದೋಣಿಯಲ್ಲಿ ಕಾಂಗ್ರೆಸ್ ಹೋಗ್ತಾ ಇದೆಯಾ ಅನ್ನೋದು ಬಹಳ ದೊಡ್ಡ ಪ್ರಶ್ನೆ. ಬಣ ಬಡಿದಾಟದಿಂದ ಅಂದು ಅಧಿಕಾರವನ್ನು ಬಿಜೆಪಿ ಕಳೆದುಕೊಳ್ತು, ಇವತ್ತು ಇದೇ ಹಾದಿಯಲ್ಲೇ ಕಾಂಗ್ರೆಸ್ನ ನಾಯಕರು ಸಾಕ್ತಾ ಇದ್ದಾರಾ? ಹೌ ಆರ್ ದ ಡಿಫರೆಂಟ್ ಫ್ರಮ್ ಬಿಜೆಪಿ? ಇದು ಬಹಳ ದೊಡ್ಡ ಪ್ರಶ್ನೆ. ಕಾಂಗ್ರೆಸ್ ನಾಯಕರು ಅವ್ರಿಗಿಂತ ಇನ್ನೊಂದು ಹಂತಕ್ಕೆ ವರ್ಸ್ಟ್ ಹಾದಿಯನ್ನು ತುಳಿತಾ ಇದ್ದಾರೆ. ಅವತ್ತು ಯಡಿಯೂರಪ್ಪನವ್ರ ಬಣ ಇತ್ತು, ಈಶ್ವರಪ್ಪನವ್ರ ಬಣ ಇತ್ತು, ಯತ್ನಾಳ್ ಬಣ ಇತ್ತು, ಇವತ್ತು ಕಾಂಗ್ರೆಸ್ನಲ್ಲಿ ಸಿದ್ದು ಬಣ, ಡಿ ಕೆ ಶಿವಕುಮಾರ್ ಬಣ, ಪರಮೇಶ್ವರ್ ಬಣ, ಇನ್ನೂ 4 ಜನರ ಹೆಸರು ಹೇಳಿ, ಸತೀಶ್ ಜಾರಕಿಹೊಳಿ ಬಣ, ಹರಿಪ್ರಸಾದ್ ಬಣ. ಬಣ ಬಡಿದಾಟದ ನಡುವೆ ಜನರನ್ನು ಈ ಎಲ್ಲ ನಾಯಕರು ಕೂಡ ಮರೆತು ಕೂತ್ಕೊಂಡಿದ್ದಾರೆ. ಅಧಿಕಾರಕ್ಕಾಗಿಯೇ ಇವರು ಕಿತ್ತಾಟ ನಡೆಸ್ತಾ ಇರೋದು. ಅಭಿವೃದ್ಧಿಯ ಬಗ್ಗೆ ಕಾಳಜಿ ಸಹಜವಾಗಿ ಖಂಡಿತವಾಗಿ ಯಾವ ಹಂತಕ್ಕೂ ಕೂಡ ಮಾಡಿಲ್ಲ. ಬರಗಾಲ ಅಲ್ಲ ಇವಾಗಿರೋದು, ಕ್ಷಾಮ ನಮಗಿರೋದು. ವಿದ್ಯುತ್ ಸಮಸ್ಯೆ, ಅನ್ನದಾತರ ಬವಣೆ, ಇದನ್ನು ಕೇಳೋರು ಒಬ್ಬನೂನುವೆ ಗತಿ ಇಲ್ಲ. ಇದೆಲ್ಲದರ ನಡುವೆ ಇವರು ಮಾಡಬೇಕಾಗಿರೋ ಕೆಲಸ ಬಿಟ್ಬಿಟ್ಟು ಸಿ ಎಂ ಗಾದಿಗಾಗಿ ಒಳಗೊಳಗೇನೆ ಪೈಪೋಟಿಗಳನ್ನು ನಡೆಸ್ಕೊಂಡು ಕೂತ್ಕೊಂಡಿದ್ದಾರೆ. ಇನ್ನು ಕೇಂದ್ರದಿಂದ ಬರಬೇಕಾಗಿದ್ದಂಥ ದುಡ್ಡು ಕೂಡ ಬಂದಿಲ್ಲ. ಅವರು 10 ಅಕ್ಟೋಬರ್ ಬಂದು ಕೇಂದ್ರದವರು ಇಲ್ಲಿ ಬಂದು ಪರಿಶೀಲನೆ ಮಾಡ್ಕೊಂಡು ಹೋದರು. ಮಾಹಿತಿ ಪ್ರಕಾರ ಇವರೇ ರಿಪೋರ್ಟ್ ಕೊಟ್ಟಿಲ್ಲ ಅಂತ ಹೇಳ್ತಾರೆ. ನಾನು ನಿನ್ನೆ ಮೊನ್ನೆಯಿಂದ ಇದನ್ನು ಮಾತಾಡ್ತಾನೇ ಇದ್ದೀನಿ. ಇವರು ಬಣ ಬಡಿದಾಟವನ್ನು ಬಿಟ್ಟು ನಿಜವಾಗಿಯೂ ನಮ್ಮ ಸಮಸ್ಯೆ ಏನು? 67% ರೈನ್ ಡೆಫಿಸಿಟ್ ಇದೆ ಇವತ್ತು ರಾಜ್ಯದಲ್ಲಿ, ನೆನಪಿರಲಿ. 99% ಸ್ಕ್ಯಾಟರ್ಡ್ ರೈನ್ಫಾಲ್ ಆಗಿದೆ ಅಷ್ಟೇ ಇವತ್ತು. 67% ರೈನ್ ಡೆಫಿಸಿಟ್. 3 ಪಾಯಿಂಟ್ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಸಾಮಾನ್ಯವಾಗಿ ಮುಂಗಾರು ಕೈ ಕೊಡ್ತು ಅಂತಂದರೂ ಕೂಡ ಹಿಂಗಾರು ಕೈ ಹಿಡಿಯುತ್ತೆ ಅಂತ ಹೇಳ್ತಾರೆ. ಹಿಂಗಾರು ಮುಂಗಾರು ಎರಡೂ ಕೈ ಕೊಟ್ಟು ಇವತ್ತು ಅನ್ನದಾತ ನಿಜಕ್ಕೂ ಕೂಡ ಕಂಗಾಲಾಗಬೇಕಾದಂಥ ಪರಿಸ್ಥಿತಿಗೆ ಬಂದು ತಲುಪ್ಕೊಂಡಿದ್ದಾನೆ. 4 ವಿಷಯ ನಿಮ್ಗೆ ಹೇಳ್ತೀನಿ ಕೇಳಿಸ್ಕೊಳ್ಳಿ. ಇವತ್ತು ಪಂಪ್ ಸೆಟ್ಗಳ ಬಗ್ಗೆ ನಾವು ನಿನ್ನೆ ಮೊನ್ನೆ ಮಾತಾಡ್ತಾ ಇದ್ವಿ, ಆದರೆ ಇದು ನಿನ್ನೆ ಮೊನ್ನೆ ವಿಷಯ ಅಲ್ಲವೇ ಅಲ್ಲ. ಇದು ಕಳೆದ ಹಲವು ತಿಂಗಳುಗಳಿಂದ ನಮ್ಮ ರೈತಾಪಿ ವರ್ಗ ಬಹಳ ದೊಡ್ಡ ಮಟ್ಟದಲ್ಲಿ ಅನುಭವಿಸ್ತಾ ಇರುವ ನೋವು. ನೆಕ್ಸ್ಟ್ ನಾನು ಇನ್ನೂ ಮುಂದೆ ಮಾತನಾಡ್ತೀನಿ. ಬರದ ವಿಚಾರ ಬಂದಾಗ ನರೇಂದ್ರ ಸಿಂಗ್ ತೋಮರ್ ಅಂತ ಕೇಂದ್ರದ ಆಹಾರ ಸಚಿವರು, ಆಹಾರ ಸಚಿವರು ಬಂದು ಇಲ್ಲೆಲ್ಲ ಸರ್ವೆ ಗಿರ್ವೆ ಮಾಡ್ಕೊಂಡು ಹೋದರು. ಆದರೆ ಒಂದೇ ಒಂದು ರೂಪಾಯಿ, ಇವರು ಕೊಟ್ಟಿದ್ದು 33,000 ಕೋಟಿ ನಮಗೆ ಲಾಸ್ ಆಗಿದೆ ಅಂತ, 1 ರೂಪಾಯಿ ಬಂದಿಲ್ಲ. ಮೊದಲ ಪರಿಹಾರದ ಭಾಗವಾಗಿ 17,000 ಕೋಟಿ ರಿಲೀಸ್ ಮಾಡಿ ಅಂತ ಕೇಳಿಕೊಂಡ್ರು. ಆದರೆ ಇನ್ನೊಂದು ಮಾತಿದೆ, ಇವರು ಕಂಪ್ಲೀಟ್ ರಿಪೋರ್ಟ್ನೇ ಕೊಟ್ಟಿಲ್ಲ ಅಂತ. ಓಕೆ, ಅರುಣ್ ಅವರು ನ್ಯೂಸ್ ಡೆಸ್ಕಿಂದ ಲೈವಲ್ಲಿ ಜಾಯ್ನ್ ಆಗಿದ್ದಾರೆ, ಇದ್ರ ಬಗ್ಗೆ ಮಾತನಾಡ್ತಾರೆ. ಸರ್, ಇದು ಬರ ಅಲ್ಲ, ಭೀಕರವಾದಂಥ ಕ್ಷಾಮ. ನಾನು ನಿನ್ನೆ ಇದ್ರ ಬಗ್ಗೆ ಅತ್ಯಂತ ಸಮಗ್ರವಾಗಿ ನನ್ನ ಪವರ್ ಫೋಕಸ್ನಲ್ಲೂ ಹಾಗೂ ಬೇರೆ ಬೇರೆ ಕಡೆಗಳಲ್ಲೂ ಕೂಡ ಮಾತನಾಡಿದೆ. ಈ ಕ್ಷಾಮ ನಿಜಕ್ಕೂ ಜನರ ಬದುಕನ್ನು ನುಂಗಿದೆ. ಸರ್ಕಾರ ನಿಂತ್ಕೊಳ್ಬೇಕಾಗಿದ್ದು ಬರೀ ಗ್ಯಾರಂಟಿಗಳ ಪರವಾಗಲ್ಲ ಸರ್, ಜನರ ಬದುಕಿನ, ರೈತರ ಬದುಕಿನ ಗ್ಯಾರಂಟಿಗಳ ಪರವಾಗಿ ಎಲ್ಲ ಮರ್ತು ಕೂತ್ಕೊಂಡು ಹೊಡೆದಾಡ್ತಾ ಇದ್ದಾರೆ, ಬಡದಾಡ್ತಾ ಇದ್ದಾರೆ. ಈಗ ನೀವು ಯಾವುದೋ ಒಂದು ಒಳ್ಳೆ ಪೊಲಿಟಿಕಲ್ ಸಿನಿಮಾ ತೋರಿಸ್ತೀನಿ ಅಂತಂದರೆ ಸಿನಿಮಾ ನೋಡೋವನಿಗೆ ಮನಸ್ಥಿತಿ ಚೆನ್ನಾಗಿರಬೇಕು. ಆದರೆ ಪಾಪ ಅವನು ಬವಣೆಯಲ್ಲಿರುವಾಗ ಸಿನಿಮಾ ಎಲ್ಲಿಂದ ನೋಡ್ತಾನೆ ಸರ್? ನಿಮ್ಗೆ ಅನ್ಸತ್ತಾ ರಾಜ್ಯದ ಜನ ಈ ಪೊಲಿಟಿಕಲ್ ಡ್ರಾಮಾನ ಎಂಜಾಯ್ ಮಾಡ್ತಿದ್ದಾರೆ ಅಂತ ಅನ್ಸುತ್ತಾ ಅವರಿರೋ ಪರಿಸ್ಥಿತಿಯಲ್ಲಿ? ಅರುಣ್ ಸರ್ ಹೇಳ್ತಿರೋ ಮಾತು ಕೇಳಿದ್ರೆ ನನಗೆ ಹಿಂದೆ ಬಸವಲಿಂಗಪ್ಪನವ್ರು ಹೇಳಿದಂಥ ಮಾತು ಜ್ಞಾಪಕ ಬರ್ತಾ ಇದೆ. ಬರ ಇದೆ ಅಂತ ಜನ ಮಸಾಲೆ ದೋಸೆ ತಿನ್ನದ್ ಬಿಡ್ತಾರಾ ಅಂತ ಪ್ರಶ್ನೆ ಕೇಳಿದ್ರು. ಈಗಲೂ ಅದೇ ಅನ್ನಿಸ್ತಾ ಇದೆ ಚಂದನ್. ರಾಜ್ಯದಲ್ಲಿ ಬರ ಇದೆ, ಮಳೆ ಆಗಿಲ್ಲ, ರೈತರು ಒದ್ದಾಡ್ತಾ ಇದ್ದಾರೆ, ಅದನ್ನು ಕಟ್ಕೊಂಡು ನಮ್ಮ ಜನಪ್ರತಿನಿಧಿಗಳಿಗೆ ಏನಾಗಬೇಕು? ಅವ್ರು ಎಲೆಕ್ಷನ್ ನಿಂತ್ಕೊಳ್ಳೋದು ಏನಕ್ಕೆ? ಗೆಲ್ಲೋದು ಏನಕ್ಕೆ? ಅಧಿಕಾರಕ್ಕಲ್ವಾ? ಹಾಗಾಗೇನೆ ಅಧಿಕಾರ ಇದ್ದರೆ ಆಮೇಲೆ ನಾವು ಏನು ಬೇಕಾದ್ರೂ ಮಾಡ್ಬೋದಪ್ಪ. ಜನಕ್ಕೆ ಅನುಕೂಲ ತಾನೇ, ಫಸ್ಟ್ ಅಧಿಕಾರ ಕೈಗೆ ಬರಲಿ ಆಮೇಲೆ ಮಾಡೋಣ. ಅಧಿಕಾರ ಸಿಕ್ಬಿಡೋದಷ್ಟೇ ಮುಖ್ಯ, ಅಧಿಕಾರವೇ ಅವ್ರಿಗೆ ಎಲ್ಲವೋ. ಈಟ್ ಪಾಲಿಟಿಕ್ಸ್, ಡ್ರಿಂಕ್ ಪಾಲಿಟಿಕ್ಸ್, ಸ್ಲೀಪ್ ಪಾಲಿಟಿಕ್ಸ್ ಅನ್ನುವಂಥ ರಾಜಕಾರಣಿಗಳಿಗೆ ಈಗ ಅಧಿಕಾರವೇ ಎಲ್ಲ ಆಗಿದೆ. ಹಾಗಾಗೇ ಸಿ ಎಂ ಹುದ್ದೆಗೋಸ್ಕರ ಫೈಟಿಂಗ್ ಮಾಡ್ತಾ ಇದ್ದಾರೆ. ನಾನೇ ಮುಖ್ಯಮಂತ್ರಿ, ನಾನೇ ಮುಖ್ಯಮಂತ್ರಿ ಅಂತ ಎಲ್ಲರೂ ಎದ್ದು ನಿಂತ್ಕೊಂಡಿದ್ದಾರೆ. ಇದರಲ್ಲಿ ತಪ್ಪೇನಿದೆ? ಜನ ಏನಾರೋ ಹಾಕ್ಕೊಳ್ಳಿ, ಜನ ಸಾಯಲಿ ಬಿಡಿ, ಅವ್ರಿಗೇನಾಗಬೇಕು? ಬರ ತಾನೆ, ಮಳೆ ಬಂದಿಲ್ಲ ತಾನೆ, ಇನ್ನೂ ಅದಕ್ಕೆ ಬೇಕಷ್ಟು ಟೈಮ್ ಇದೆಯಲ್ಲ, ನೋಡ್ಕೊಳ್ಳೋಣ. ಇನ್ನೂ ಕೆ ಆರ್ ಎಸ್ ಡ್ಯಾಮಲ್ಲಿ ಇನ್ನೊಂದು 90 ಅಡಿಯೋ 98 ಅಡಿಯೋ ನೀರು ಉಳ್ಕೊಂಡಿರ್ಬೇಕಲ್ಲ, ಅದು ಪೂರ್ತಿ ಖಾಲಿ ಆಗ್ಬಿಡ್ಲಿ,
ಅಷ್ಟೊಳಗೆ ನಾವು ಟೈಮ್ ಇರೋದನ್ನ ಈ ಒಂದು ಯಾರು ಒಬ್ಬರು ಸಿ ಎಂ ಆಗ್ಬಿಡೋ ವಿಷಯನ ಕ್ಲಿಯರ್ ಮಾಡ್ಕೊಂಬೋಣ ಅಂತ ಹೊರಟಿಯಾರೋ ಏನೋ ಅಂತ ಅನ್ನಿಸ್ತಾ ಇದೆ ಚಂದನ್. ಅಬ್ಸಲ್ಯೂಟ್ಲಿ ರೈಟ್ ಸರ್, ಅಬ್ಸಲ್ಯೂಟ್ಲಿ ರೈಟ್. ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ದ ಇನ್ಪುಟ್. ನಮಸ್ಕಾರ.